ಮೂರು ದಿನಗಳ ಉತ್ತರಾಖಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹಿಮಾಲಯದ ತಪ್ಪಲಿನಲ್ಲಿರುವ ಬದರಿನಾಥ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇಶದ ಜನರ ಸುಖ ಸಮೃದ್ಧಿ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ರಾಷ್ಟ್ರಪತಿಯವರು ಉತ್ತರಾಖಂಡದ ಶ್ರೀನಗರದಲ್ಲಿ ಹೇಮಾವತಿ ನಂದನ್ ಬಹುಗುಣ ಗರ್ವಾಲ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿದರು. ವಿದ್ಯಾರ್ಥಿಗಳು ನೈತಿಕ ಮೌಲ್ಯಗಳಿಗೆ ಆದ್ಯತೆ ನೀಡಬೇಕು, ಸತ್ಯ ಸಚ್ಚಾರಿತ್ರ ಹಾಗೂ ನಿಷ್ಪಕ್ಷಪಾತ ಗುಣಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಶಿಕ್ಷಣವನ್ನು ಸಮಾಜದ ಒಳಿತಿಗಾಗಿ ಬಳಕೆ ಮಾಡಬೇಕು, ದೇಶದ ಸುಸ್ಥಿರ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು ಎಂದರು. ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವಲಯದಲ್ಲಿ ದೇಶದ ಪ್ರಮುಖ ತಾಣವಾಗಿರುವ ಉತ್ತರಾಖಂಡ ಗಂಗೆ ಯಮುನೆಯಂತಹ ಪುಣ್ಯ ನದಿಗಳ ಉಗಮ ಸ್ಥಾನವಾಗಿದ್ದು ಬದರಿನಾಥ ಕೇದಾರನಾಥ ಮತ್ತಿತರ ಪುಣ್ಯಕ್ಷೇತ್ರಗಳನ್ನು ಹೊಂದಿದ್ದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವುದು ವಿಶೇಷ ಎಂದರು. ಹೈ ಅಲ್ಟಿಟ್ಯೂಡ್ ಪ್ಲಾಂಟ್ ಫಿಸಿಯೋಲಜಿ ರಿಸರ್ಚ್ ಸೆಂಟರ್ ಪರ್ವತೀಯ ಪೌಧಕ್ಕೆ ಸರ್ವೈವಲ್ ಅಡಾಪ್ಟೇಷನ್ ಅಂಡ್ ಪ್ರೊಡಕ್ಟಿವಿಟಿ ಪರ್ ಶಿಕ್ಷಣ ಪ್ರಶಿಕ್ಷಣ ಔರ್ ಅನುಸಂಧಾನ ಕರ್ ರಹಾ ಹೈ. ये भी प्रसन्नता की विषय है कि डिपार्टमेंट ऑफ इन्वायरमेंटल साइंस द्वारा उत्तराखंड के उच्च हिमालय क्षेत्र के जैव संसाधनों के संरक्षण पर अनुसंधान किया जा रहा है.